ಮಕ್ಕಳ, ಡಿಸೆಂಬರ್ 10ನೇ ತಾರೀಕು ನೀವು ಆಕಾಶದಲ್ಲಿ ಏನೇನು ನೋಡಿದ್ರಾ? ನಾನು ಶನಿವಾರ ನಿಮಗೆ ಚಂದ್ರಗ್ರಹಣ ಆಗುತ್ತೆ ನೋಡ್ಲಿಕ್ಕೆ ಹೇಳಿದ್ದೆ ಅಲ್ವಾ, ನೀವು ಏನೇನು ನೋಡಿದ್ರಾ? ಹಾಂ, ಈ ದಿನ ಡಿಸೆಂಬರ್ 10ರಂದು 6ರಿಂದ 8ವರೆ ಸಮಯದಲ್ಲಿ ಆಕಾಶದಲ್ಲಿ ಉಂಟಾದ ಬದಲಾವಣೆ ಕುರಿತು ಮಾತನಾಡೋಣ. ಈಗ ಯಾವುದೇ ಒಂದು ಬೆಳಕಿನ ಎದುರು ನೇರದಲ್ಲಿ ಒಂದು ವಸ್ತುವನ್ನು ಹಿಡಿದಾಗ ಅದರ ನೆರಳು ಉಂಟಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಚಿತ್ರದಲ್ಲಿ ನೋಡಿ, ಆ ಬೆಳಕಿನ ಎದುರು ನೇರದಲ್ಲಿ ನೀವು ಕೈಯನ್ನು ಅಡ್ಡ ತಂದಿದ್ದೀರಾ, ಆಗ ಅದರ ನೆರಳು ಏನಾಗ್ತಾ ಇದೆ, ಗೋಡೆ ಮೇಲೆ ಮೂಡಿದೆ. ಅದೇ ರೀತಿ ಇಲ್ಲಿ ಚಂದ್ರನ ಮೇಲೆ ನೆರಳನ್ನು ನೋಡಿದ್ರ ಅಂದರೆ ಚಂದ್ರನಿಗೆ ಯಾವುದೋ ಒಂದು ವಸ್ತು ಅಡ್ಡ ಬಂದಿದೆ ಅಂತ ಅರ್ಥ ಆಗುತ್ತೆ. ಈಗ ನಾವು ಸ್ಟೆಲೇರಿಯಂ ಟೂರನ್ನು ಬಳಸಿ ಸೂರ್ಯನ ಮೇಲೆ ನಿಂತು ನೋಡಿದಾಗ ಹೇಗೆ ಚಂದ್ರಗ್ರಹಣ ಮೂಡುತ್ತೆ ಅಂತ ನೋಡ್ತಾ ಇದ್ದೀವಿ. ಭೂಮಿ ನೋಡಿ, ಚಂದ್ರನಿಗೂ ಸೂರ್ಯನಿಗೂ ಮಧ್ಯೆ ಅಡ್ಡ ಬರ್ತಾ ಇದೆ. ಭೂಮಿಯು ಇಲ್ಲಿ ಸೂರ್ಯನ ನೆರಳನ್ನು ತಡಿತಾ ಇದೆ, ಹಾಗಾಗಿ ನಮಗೆ ಚಂದ್ರ ಕಾಣಿಸ್ತಾ ಇಲ್ಲ. ಹಾಗಾಗಿ ಚಂದ್ರನ ಮೇಲೆ ಭೂಮಿಯ ನೆರಳು ಮೂಡುತ್ತೆ. ಸ್ಟೆಲೇರಿಯಂ ಟೂಲನ್ನು ಬಳಸಿ ನಾವು ಭೂಮಿಯ ಮೇಲೆ ನಿಂತು ನೋಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ಯಾವಾಗ ಸೂರ್ಯ ಮತ್ತು ಚಂದ್ರ ಮತ್ತು ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬರುತ್ತೆ, ಆಗ ಚಂದ್ರನ ಮೇಲೆ ಭೂಮಿಯ ನೆರಳು ಕಂಡು ಬರುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆ ಒಂದು ಭೂಮಿಯ ನೆರಳನ್ನು ಚಂದ್ರನ ಮೇಲೆ ಕಾಣಿಸ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ಕೆಂಪು ಬಣ್ಣದ ಒಂದು ಬಣ್ಣ ನಿಮಗೆ ಗೋಚರ ಆಗ್ತಾ ಇದೆ. ಆದರೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ, ಬೆಳಕಿನ 7 ಬಣ್ಣಗಳಲ್ಲಿ ಕೆಂಪು ಬಣ್ಣ ಮಾತ್ರ ಪ್ರತಿಫಲಿಸ್ತಾ ಇದೆ. ಹಾಗಾಗಿ ನಮಗೆ ಕೆಂಪು ಬಣ್ಣ ಆಕಾಶದಲ್ಲಿ ಅಥವಾ ಚಂದ್ರನ ಮೇಲೆ ನಾವು ನೋಡಬಹುದು. ಮತ್ತು ಈ ಸಂದರ್ಭದಲ್ಲಿ ನಾವು ಅನೇಕ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೇವೆ. ಇದಕ್ಕೆ ಕಾರಣ ಅಂದರೆ, ಹಿಂದೆ ಈ ಒಂದು ಆಕಸ್ಮಿಕ ಘಟನೆ ಉಂಟಾದಾಗ ಆಕಾಶದಲ್ಲಿ ಜನರಿಗೆ ಗಾಬರಿ ಆಗುತ್ತೆ, ಹಾಗಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ಉಂಟಾಗಬಾರ್ದು ಅಂತ, ಏನೇ ತೊಂದರೆ ಆಗಬಾರ್ದು ಅಂತ ದೇವರನ್ನು ಪ್ರಾರ್ಥನೆ ಮಾಡಿದ್ದು ಈ ಒಂದು ಇಲ್ಲಿಯವರೆಗೂ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ವೈಜ್ಞಾನಿಕವಾದ ಕಾರಣ ನೀವು ಈಗ ನೋಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ನೀವು ನೋಡ್ತಾ ಇದ್ದೀರಲ್ಲ, ಭೂಮಿಯ ಮೇಲೆ ಒಂದು ಭೂಮಿಯ ನೆರಳು ಚಂದ್ರನ ಮೇಲೆ ಹೇಗೆ ಕಳೀತಾ ಇದೆ, ಹೋಗ್ತಾ ಇದೆ ಅಂತ. ಇದು ಭೂಮಿ ಚಲಿಸ್ತಾ ಇದ್ದಂತೆ ಚಂದ್ರನ ಮೇಲಿನ ನೆರಳು ಕೂಡ ಹೋಗ್ತಾ ಇದೆ. ಇದನ್ನೇ ನಾವು ಗ್ರಹಣ ಬಿಡೋದು ಅಂತ ಹೇಳ್ತೀವಿ. ಮತ್ತು ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಮಕ್ಕಳ, ಇಲ್ಲಿ ಚಂದ್ರ ಇದ್ದಾನೆ, ಮತ್ತು ಮಧ್ಯದಲ್ಲಿ ಭೂಮಿ ಇದೆ, ಮತ್ತು ಇಲ್ಲಿ ಈ ಒಂದು ಪ್ರಕಾಶಮಾನವಾಗಿ ಹೊಳಿತಾ ಇರೋದೆ ಸೂರ್ಯ. ಈ ಸೂರ್ಯನ ಬೆಳಕು ಮಧ್ಯದಲ್ಲಿ ಭೂಮಿ ಬಂದಿರೋದ್ರಿಂದ ತಡಿತಾ ಇದೆ. ಹಾಗಾಗಿ ನೆರಳು, ದಟ್ಟವಾದ ನೆರಳನ್ನು ನೋಡ್ತಾ ಇದ್ದೀರಾ. ಆ ದಟ್ಟವಾದ ನೆರಳಿನ ಪ್ರದೇಶಕ್ಕೆ ಪೂರ್ಣ ಛಾಯೆ ಪ್ರದೇಶ ಅಂತ ಹೇಳ್ತಾರೆ. ಮತ್ತು ಭಾಗಶಃ ನೆರಳಿನ ಪ್ರದೇಶ ಕೂಡ ನೀವು ನೋಡ್ತಾ ಇದ್ದೀರಾ, ಅದನ್ನು ಅಖಂಡ ಛಾಯೆ ಪ್ರದೇಶ ಅಂತ ಕೂಡ ಹೇಳ್ತಾರೆ. ಇದು ಒಂದು ನೆರಳಿನಲ್ಲಿ ನೀವು ಯಾವುದೇ ಒಂದು ವಸ್ತುವಿನ ನೆರಳು ಗೋಡೆ ಮೇಲೆ ಮೂಡಿದಾಗ ನೀವು ಗಮನಿಸಬಹುದು, ದಟ್ಟವಾದ ಪ್ರದೇಶ, ನೆರಳಿನ ದಟ್ಟ ಪ್ರದೇಶನೂ ಇರುತ್ತೆ, ಸ್ವಲ್ಪ ಅಲ್ಪ ಮಸುಕಾದ ನೆರಳಿನ ಪ್ರದೇಶ ಕೂಡ ಇರುತ್ತೆ. ಈ ರೀತಿ ನೆರಳಿನಲ್ಲಿ ಎರಡು ರೀತಿಯ ವಿಧಗಳನ್ನು ಕೂಡ ನಾವು ಗುರುತಿಸಬಹುದಾಗಿದೆ. ಇದುವರೆಗೂ ಮಕ್ಕಳ, ನೀವು ಈ ಒಂದು ಗ್ರಹಣ, ಚಂದ್ರಗ್ರಹಣ ಯಾವ ರೀತಿ ಉಂಟಾಗುತ್ತೆ, ಇದಕ್ಕೆ ವೈಜ್ಞಾನಿಕವಾದ ಹಿನ್ನೆಲೆ ಏನು, ಮತ್ತು ಈ ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ಕೂಡ ನಾವೊಂದು ಈ ಒಂದು ಸ್ಟೆಲೇರಿಯಂ ಟೂಲನ್ನು ಬಳಸಿ ತಿಳ್ಕೊಂಡಿದ್ದೀವಿ. ಮಕ್ಕಳ, ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.